ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕೆ ಪಿ ಸಿ ಅವರು ಗ್ರೂಪ್ ಎ ಮತ್ತು ಬಿ ತಾಂತ್ರಿಕ ಹುದ್ದೆಗಳಿಗೆ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅದರ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಿನಾಂಕ 6/12/2018 ಅಂದರೆ ಹೋದ ವರ್ಷ 2018 ಡಿಸೆಂಬರ್ 6ರಂದು ಅಧಿಸೂಚನೆಯನ್ನು ಹೊರಡಿಸಿದ್ದರು. ಯಾವ ಪೋಸ್ಟ್ಗಳಿಗೆ ಅಂದರೆ ವಿವಿಧ ಗ್ರೂಪ್ ಎ ಮತ್ತು ಬಿ ತಾಂತ್ರಿಕ ಹುದ್ದೆಗಳಿಗೆ ಅಂದರೆ ಟೆಕ್ನಿಕಲ್ ಪೋಸ್ಟ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದರು ಮತ್ತು ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಅದರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತಾತ್ಪೂರ್ತಿಕ ವೇಳಾಪಟ್ಟಿ ಅಂದರೆ ಟೆಂಟೇಟಿವ್ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ, ಅದರ ಬಗ್ಗೆ ಮಾತಾಡ್ತೀನಿ. ದಿನಾಂಕ 16/12/2019 ಅಂದರೆ ಡಿಸೆಂಬರ್ 16 ಸೋಮವಾರ, ಅವತ್ತು ಎರಡು ಪರೀಕ್ಷೆಯನ್ನು ಮಾಡ್ತಾಯಿದ್ದಾರೆ. ಬೆಳಿಗ್ಗೆ 10ರಿಂದ 12 ಗಂಟೆಯವರೆಗೆ ಒಟ್ಟು 3 ಹುದ್ದೆಗಳಿಗೆ ಒಂದು ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರನ್ನು ಮಾಡ್ತಾಯಿದ್ದಾರೆ. ಯಾವುದಪ್ಪ 3 ಹುದ್ದೆಗಳತ್ತಂದ್ರೆ, ಮೊದಲೇದಾಗಿ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ವಿಮಾ ವೈದ್ಯಾಧಿಕಾರಿ, ಎರಡನೇ ಹುದ್ದೆ ತೋಟಗಾರಿಕಾ ಇಲಾಖೆಯಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಹಾಗೂ ಮೂರನೇ ಹುದ್ದೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು. ಈ 3 ಹುದ್ದೆಗಳಿಗೆ ನಿರ್ದಿಷ್ಟ ಪತ್ರಿಕೆಯನ್ನು 16/12/2019 ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೂ ಮಾಡ್ತಾಯಿದ್ದಾರೆ. ಇನ್ನು ಅದೇ ದಿನ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ಎರಡು ಹುದ್ದೆಗಳಿಗೆ, ಯಾವ ಎರಡು ಹುದ್ದೆಗಳಂದ್ರೆ ತೋಟಗಾರಿಕಾ ಇಲಾಖೆಯಲ್ಲಿನ ಸಹಾಯಕ ತೋಟಗಾರಿಕಾ ಅಧಿಕಾರಿ ಈ ಹುದ್ದೆಗೆ ನಿರ್ದಿಷ್ಟ ಪತ್ರಿಕೆ, ಅದರ ಜೊತೆಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಮುಖ್ಯ ಗ್ರಂಥಾಲಯಾಧಿಕಾರಿ ಈ ಹುದ್ದೆಗೆ ಒಂದು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ, ಈ ಎರಡು ಹುದ್ದೆಗಳಿಗೆ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಇದು 16ನೇ ತಾರೀಕು ನಡೆಯುವಂತಹ ಎರಡು ಸೆಷನ್ನಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ದಿನ ಮರುದಿನ 17ನೇ ತಾರೀಕು 17/12/2019 ಅವತ್ತು ಮಂಗಳವಾರ ಆಗ್ತದೆ, ಅವತ್ತು ಕೂಡ ಎರಡು ಸೆಷನ್ನಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಮೊದಲೇ ಸೆಷನ್ನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯವರೆಗೆ ಗ್ರೂಪ್ ಎ ಹಾಗೂ ಬಿ ತಾಂತ್ರಿಕ ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ವಿನಾಯಿತಿ ಇಲ್ಲದ ಅಭ್ಯರ್ಥಿಗಳಿಗೆ ಮಾಡ್ತಾ ಇದ್ದಾರೆ. ಇದನ್ನು ನೀವು ತಿಳ್ಕೋಬೇಕು. ಯಾರು 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಪ್ರಥಮ ಲ್ಯಾಂಗ್ವೇಜ್ ಆಗಿ ಕನ್ನಡ ಭಾಷೆಯನ್ನು ತೆಗೆದುಕೊಂಡಿರಲ್ಲ ಅವರಿಗೆ ಇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ಇಲ್ಲಿ ನೀವು ಪಾಸ್ ಆಗಲೇಬೇಕು. ಇದನ್ನು ನೀವು ನೋಟಿಫಿಕೇಶನಲ್ಲಿ ಓದಿ, ಇದ್ರದ್ದು ಏನಾದರೂ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾರಿಗೆ ಇದು ನೀವು ಆಲ್ರೆಡಿ ಸಬ್ಮಿಟ್ ಮಾಡಿರ್ತೀರ, ನಾವು ಕನ್ನಡವನ್ನು 10ನೇ ಮತ್ತು 12ನೇ ತರಗತಿಯಲ್ಲಿ ಓದಿಲ್ಲ ಅಂಥೇಳಿ ಅಂಥವ್ರಿಗೆ ಈ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆ ದಿನ ಮಧ್ಯಾಹ್ನ 2 ಗಂಟೆಯಿಂದ 3:30 ಅಂದರೆ ಸುಮಾರು 1.5 ಗಂಟೆ, ಈ 1.5 ಗಂಟೆಗೆ 5 ಹುದ್ದೆಗಳಿಗೆ ಒಂದೇ ಒಂದು ಸಾಮಾನ್ಯ ಪತ್ರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾವ 5 ಹುದ್ದೆಗಳಂದರೆ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ವಿಮಾ ವೈದ್ಯಾಧಿಕಾರಿ, ಎರಡನೇ ಹುದ್ದೆ ತೋಟಗಾರಿಕಾ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆ, ಮೂರನೇದಾಗಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರ ಹುದ್ದೆ, ನಾಲ್ಕನೇದಾಗಿ ತೋಟಗಾರಿಕಾ ಇಲಾಖೆಯಲ್ಲಿನ ಸಹಾಯಕ ತೋಟಗಾರಿಕಾ ಅಧಿಕಾರಿ, ಇನ್ನು ಮತ್ತು 5ನೇದಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿನ ಮುಖ್ಯ ಗ್ರಂಥಾಲಯಾಧಿಕಾರಿ. ಇಷ್ಟು ಕೆ ಪಿ ಎಸ್ ಸಿ ಅವರು ರಿಲೀಸ್ ಮಾಡಿದಂಥ ಟೆಂಟೇಟಿವ್ ಟೈಮ್ ಟೇಬಲ್ ಲಿಸ್ಟ್. ಇದೇ ಫೈನಲ್ ಆಗ್ಬೋದು ಅಥವಾ ಇದನ್ನು ಚೇಂಜೂ ಮಾಡ್ಬೋದು. ಇದೇ ಫೈನಲ್ ಆಗೋದಾದರೆ ಇನ್ನೊಂದು 2-3 ಡೇಸಲ್ಲಿ ಅವರು ಹಾಲ್ ಟಿಕೆಟನ್ನು ರಿಲೀಸ್ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮದೇನಾದರೂ ಸಜೆಷನ್ಸು ಮತ್ತು ನಮಗೇನಾದರೂ ಕಮೆಂಟ್ಸ್ ಹೇಳೋದಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಕೆ ಪಿ ಎಸ್ ಸಿಯ ಎಲ್ಲ ಒಂದು ಅಪ್ಡೇಟ್ಸ್ಗಾಗಿರ್ಬೋದು ಅಥವಾ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ನ ಎಲ್ಲ ಅಪ್ಡೇಟ್ಸು, ಯಾವುದೇ ಜಾಬ್ಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಹಳೆ ಕ್ವೆಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ ವಿಡಿಯೋಸ್ ಹಾಕಿದ್ದೀನಿ, ದಯವಿಟ್ಟು ವಿಡಿಯೋಸ್ ನೋಡಿ, ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಮಾತನಾಡ್ತೀನಿ. ಧನ್ಯವಾದಗಳು.